ಸಮಯ ಮತ್ತೆ ಇವಾಗ ಗಂಗಾ ಮಾತ ತಲೆ ಹತ್ರ ಜುಟ್ಟಲ್ಲಿ ಅಲ್ಲ ಇಕ್ಕೋದು ಗಂಗಾ ಮಾತೆ ಈಗ ಗುಡುಗುಡುಕಿದೆ ನೋಡಿ ಗುಡುಗುಡುಕು ಗುಡುಗೆ ಗುಡುಗು ಗುಡುಕೊಂಡು ಈಶ್ವರ 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 ಅದು ಪಂಚ 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 ಪಂಚವೇದ ಅಂತ ಗುಡುಗುಡುಕಿ ಬಂದು ಪಂಚವೇದ ಅಂತ ಅದು ಮಂಜ ಅದು ಪಂಚವೇದ ಬಂದರೆ ಬೆಳಗಿನ ಜಾವ 5 ಗಂಟೆ ಆ 4-3 ಗಂಟೆಯಿಂದ 4 ಗಂಟೆ ಒಳಗೆ ಬಾರಿಸುತ್ತದೆ ನಾವು ಏನು ಹೇಳಿದ್ರೆ ಸತ್ಯ ಆಗತ್ತೆ ಅದೊಂದು ಮತ್ತೆ ಬಂದುಬಿಟ್ಟು ನಮ್ಮ ಶಿವ ಪರಮಾತ್ಮಗೆ ಅಂದರೆ ಏನು ಅವರಿಗೆ ಜನರಲ್ ಆಗಿತ್ತೆ ಇಲ್ಲಾಂದ್ರೆ ಈ ಥರ ಜಟಾತ್ವ ಜಟಾತ್ವ ಅಂದರೆ ಕರ್ಲಿ ಇಯರ್ಸ್ ಇತ್ತ ಸ್ವಾಮಿ ಕರ್ಲಿ ಇಯರ್ಸ್ ಇತ್ತ ಅಂದರೆ ಉಂಗುರ್ ಕೂದು ಹೌದು ಕರ್ಲಿ ಇಯರ್ಸ್ ಅನ್ನೋದು ಇಂಗ್ಲೀಷಲ್ಲಿ ಅಂದರೆ ನಾರ್ಮಲ್ ಕೂದಲು ಈ ಥರ ಈ ಥರ ಅಂದರೆ ಸ್ಟ್ರೈಟ್ ಹೇರ್ ಇರ್ತಾ ಈ ಥರ ಉಂಗುರು ಕೂದಲು ಜಸ್ಟ್ ಸ್ಟ್ರೈಟ್ ಇರಲ್ಲ ಉಂಗು ಉಂಗುರು ಕೂದಲು ಉಂಗುರು ಕೂದಲು ಅದು ಅಷ್ಟೇ ಕೇಳೋಣ ಅಂತ ಯಾಕಂತೇಳಿದ್ರೆ ನಾವೆಲ್ಲ ಬಂದುಬಿಟ್ಟು ಅದು ಒಂದು ಡೌಟ್ ಇತ್ತು ಅದನ್ನಿಂದ ಕೇಳೋಣ ಅಂತ ಮತ್ತೆ ಏನು ಡೌಟ್ ಇದ್ರೆ ಮತ್ತೆ ಸ್ವಾಮಿ ನನಗೆ ಗೊತ್ತಿರೋದು ಹೇಳ್ತೀನಿ ಈ ಇದು ತಗೊಂಡು ಗಂಗಾ ಮಾತಾ ಅಂತ ಇವಾಗ ಬಂದುಬಿಟ್ಟು ಗಂಗಾ ಮಾತ ಅಲ್ಲ ಈ ಗಂಗಮ್ಮ ದೇವರು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರಲ್ವ ಅದೇನು ಸ್ವಾಮಿ ಅದು ಗಂಗಮ್ಮ ಅಂದರೆ ಒಬ್ಬರು ಒಂದು ಏನಂದ್ರೆ ಒಂದು ಕತೆ ಒಂದಿದೆ ಅದಕ್ಕೆ ಕೇಳಿ ಅದಕ್ಕೆ ಒಬ್ಬರು ತಂದೆ ತಾಯಿಗೆ ತರ್ಪಣ ಬಿಡಬೇಕಂದ್ರೆ ನೀರು ಇಲ್ಲದಿದ್ದ ನೀರು ಇಲ್ಲದಿದ್ದರೆ ಗಂಗೆ ಮಾತೆಯನ್ನು ಬೇಡ್ಕೊತಾರೆ ಬೇಡ್ಕೊಂಡಾಗ ನಾನು ಬರ್ತೀನಿ ಗಂಗೆ ಜಾಸ್ತಿ ಆಗುತ್ತೆ ನಾನು ತೊಳೆ ಶಕ್ತಿ ಇದೆಯಾ ಅಂತ ಕೇಳ್ತಾರೆ ಆವಾಗ ಏನು ಮಾಡ್ತಾರಂದರೆ ಹೋಗಿ ಈಶ್ವರನ್ ಕೇಳ್ತಾರೆ ಕೈಯಪ್ಪ ನಾನು ಇಟ್ಕೊಡ್ತೀನಿ ಅಂತ ಅವ್ರು ಕೇಳ್ಬೋದು ಬೆಳೆ ಮಾತ್ರ ಬಿಟ್ಟಿರೋದು ಅಷ್ಟೇ ನೀರು ಸತ್ಯವಾದಿದ್ದು ಮಾಡ್ತೀವಿ ಇನ್ನೊಂದು ಇವರೊಬ್ಬರು ಒಂದು ಥರ ಹೇಳ್ತಾರೆ ಚಿಕ್ಕದಾಗಿರೋದು ಇನ್ನೂ ದೊಡ್ಡದು ಮಾಡ್ಬೋದು ಅದು ಹೌದು ಇದೆ ಅದರಿಂದ ಯಾರೋ ಒಬ್ಬರು ನಮ್ಮ ಹಿಂದೂನೇ ಅವ್ರು ನಮ್ಮ ಹಿಂದೂ ಸಂಪರ್ಕ ಅವ್ರದ್ದು ಬಂದು ನಮ್ಮ ಹಿಂದೂ ಅವರೇ ಅದ್ರ ಬಗ್ಗೆ ಸ್ವಲ್ಪ ಕಾಮೆಂಟ್ ಮಾಡಿದ್ರು ನೆಗೆಟಿವ್ ಸರ್ ಅದೆಲ್ಲ ದೇವ್ರು ನೋಡ್ಕೊಳ್ತಾರೆ ಅಷ್ಟೇ ನಾವು ಅನ್ನೋದಲ್ಲ ಅವರೆಲ್ಲ ಅದು ದೇವ್ರು ನೋಡ್ಕೊಳ್ತಾರೆ ಹೌದು ನನಗೆ ಗೊತ್ತಿರೋದು ನಾನು ಕೇಳಿಕೊಂಡೆ ಹೌದು ನಾನು ಕೇಳಿದ್ರು ನೀವು ಮಾತಾಡಿದ್ರೆ ನಾನು ಕೇಳಿಕೊಂಡೆ ಹ್ಞೂ ಯೂಟ್ಯೂಬಲ್ಲಿ ನೋಡಿಕೊಂಡೆ ರಾತ್ರಿ ನೋಡಿದೆ ಹೌದು ಸರ್ ಯಾಕಂತೇಳಿದ್ರೆ ನಾವು ಶಿವನ ಭಕ್ತರು ಇವಾಗ ನಮ್ಮ ಗೋತ್ರನೇ ಶಿವನ ಗೋತ್ರ ನಿಮಗೂ ಗೊತ್ತು ನನ್ನ ಹೆಸರು ರಿಯಲ್ ಹೆಸರು ಆಂಜನೇಯ ಆಯಿತಾ ನಾನು ಇವಾಗ ಕೂದಲು ಬಿಟ್ಟಿರೋದು ಅಂದರೆ ನಿಜವಾಗಲೂ ನನ್ನ ಭಕ್ತ ನನಗೆ ದೇವರ ಮೇಲೆ ನಮ್ಮ ನಂಬಿಕೆ ಇದೆ ನಂಬಿಕೆಯಿಂದ ನಾವು ಬಿಟ್ಕೊಂಡಿದ್ದೀವಿ ಬಿಟ್ಕೊಂಡಿದ್ದೀವಿ ಬೇರೆಯವರು ಏನು ಮಾತಾಡ್ಕೊಂಡ್ರೆ ನಮ್ಗೆ ಅದು ಬೇಡ ನಮಗೆ ಏನು ದೇವರ ನಮಗೆ ಇವಾಗ ಅದಕ್ಕೆ ಒಂಥರ ಕಾಮೆಂಟ್ ಮಾಡಿದ್ರು ಅದಕ್ಕೆ ಸ್ವಾಮಿ ಹತ್ರ ನಾವು ಒಂದು ಮಾತು ಕೇಳ್ಕೊಂಡ್ಬಿಡೋಣ ಅದು ಹೆಂಗೆ ಏನು ಅಂತ ಒಂದು ಡೌಟ್ ಇತ್ತು ಅಷ್ಟೇ ಸ್ವಾಮಿ ಏನು ಮಾತಾಡ್ಕೊಂಡ್ರು ದೇವ್ರ ಹತ್ರ ಇತ್ತು ಸ್ವಾಮಿ ದೇವ್ರ ಹತ್ರ ಯಾಕಂದ್ರೆ ಏನಪ್ಪ ನಿಜಾನ ತಪ್ಪ ಬನ್ನಿ ಸ್ವಾಮಿ ಬರ್ತೀನಿ ಸ್ವಾಮಿ ಶಿವರಾಗೆ ಆಲ್ರೆಡಿ ನನ್ನ ಮುಂಚೆ ಒಂದು ಟೈಮ್ ಗುಡುಗುಡುಕಿ ಅಂದ್ರೆ ಗುಡುಗುಡುಕಿ ಎಷ್ಟು ಅರ್ಥ ಆಯ್ತು ಗುಡುಗುಡುಕಿ 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 ಬೇರೆ ಗುಡುಗುಡುಕಿ ಬೆಂಗಳೂರು ಆಗಿಬಿಡ್ದಲ್ಲ ವಚ್ಚೆ ಆಯ್ತು ಮಕ್ಕಳಿಂದ ಎಂತ ಅನುಕೂಲ ಮರುಗುಡು ಸರ್ ಅಯ್ಯೋ ಬಾ ಏ ಮುಂಟೆ ಅದೇ ನಾತೇ ಪನಿ ನೈ ಸಹಾಯ ಇದ್ರೇನು ಒಳ್ಳೇದಾಗೆ ಆಗುತ್ತೆ ಕೆಟ್ಟವನಿಗೆ ಅದಾಗಲೇ ಸ್ಪಾಟ್ ಇವಾಗ ಒಳ್ಳೇದೇ ಮುಂದಕ್ಕೆ ಒಳ್ಳೇದಲ್ಲ ಯಾಕಂದ್ರೆ ಸುಳ್ಳು ಹೇಳ್ಬಿಟ್ಟು ಇವಾಗ ತಗೊಂಡು ಹೋಗ್ಬಿಡ್ತಾನೆ ಹೌದು ಇವತ್ತು ನಾಳೆ ಸುಳ್ಳು ನಿಜ ಆಗುತ್ತೆ ಅದೇ ಒಳ್ಳೆಯವನಿಗೆ ಆಗುತ್ತೆ ಸ್ವಲ್ಪ ನಿಧಾನ ನಿಧಾನ ಆದ್ರೇನು ಒಳ್ಳೇದಾಗುತ್ತೆ ಒಳ್ಳೆಯವನಿಗೆ ಯಾವತ್ತಿದ್ರೇನು ಒಳ್ಳೇದೇ ಆಗುತ್ತೆ ಒಳ್ಳೇದು ಮಾಡೋರಿಗೆ ಒಳ್ಳೇದು ನಡೆಯೇ ನಡೆಯುತ್ತೆ ಇವಾಗ ನೀವೇನು ಹೇಳಿದ್ರೆ ಬನ್ನಿ ಸ್ವಾಮಿ ಬನ್ನಿ ಬನ್ನಿ ಎಕ್ಸ್ಕ್ಯೂಸ್ ಮಾಡಿ ಅದು ಹೆಂಗೆ ಐತೆ ಗೊತ್ತಾ ನನ್ನ ಒಳಗಡೆನೆ ಹೋಗೇ ಹೋಗ್ಬೇಕು ಅಂತ ಅದರಲ್ಲೇ ಏಕವಚನದಲ್ಲಿ ಮಾತಾಡಿಬಿಟ್ರೆ ಒಂದು ಎಕ್ಸಾಂಪಲ್ಲು ಅದರಲ್ಲಿ ಎಕ್ಸ್ಕ್ಯೂಸ್ ಇನ್ನೊಂದು ಚಿಕ್ಕ ಮಗುವಾಗೊಂದು ಯಾವತ್ತೇ ಆಗಲಿ ಏಕವಚನದಲ್ಲಿ ಮಾತಾಡ್ಬಾರ್ದು ಹೌದು ಏಕವಚನ ಯಾರನ್ನಾಗಲಿ ಹೌದು ಏನೇ ಅಂದನ್ಬಾರ್ದು ಏನೋ ಅಂದನ್ಬಾರ್ದು ಏನಪ್ಪ ಅನ್ಬೋದು ಏನಮ್ಮ ಅನ್ಬೋದು ಯಾವುದು ಆ ಥರ ಇದೆ ಪ್ಲೀಸ್ ಸ್ವಾಮಿ ಜಾಸ್ತಿ ಥ್ಯಾಂಕ್ ಯು ಏನು ನಿಮ್ಮ ಸಹಕಾರ
ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಬೇಕು. ಸಮ್ಯಕ್ ಇರುತ್ತೆ, ನನ್ನ ಆಶೀರ್ವಾದ ಇರುತ್ತೆ. ಅವರ ಆಶೀರ್ವಾದ ಸಾಲದು, ದೇವರ ಆಶೀರ್ವಾದ. ಅದೇ ದೇವರ ಆಶೀರ್ವಾದ, ಸ್ವಾಮಿ ಆಶೀರ್ವಾದ.